ಸ್ಟೂಡೆಂಟ್ಸ್ ಅರ್ನ್ ಲೀವ್ ಮೇಲೆ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಹೇಗಿದೆ ಅಂತ ಓದ್ಬಿಡ್ತೀನಿ, ನೋಡ್ಕೊಡಿ. ಮಿಸ್ಟರ್ ನರಸಿಂಹ, ಎ ರೆಸಿಡೆಂಟ್, ವಾಸ್ ಅ ಮ್ಯಾನೇಜರ್ ಇನ್ ಎ ಪ್ರೈವೇಟ್ ಕಂಪನಿ. ಈ ಸಾಟ್ ಪ್ರೀ ಮೆಚೂರ್ ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್ ಆನ್ 1st November 2020. ನೋಡಿ, 1st November 2020 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಬರುತ್ತೆ, April 2020 ಇಂದ March 2021 ವರೆಗೂ. ಸೊ November 2020 ವರೆಗೂ ಅವರು ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾನೆ, ಆಫ್ಟರ್ ಕಂಪ್ಲೀಟಿಂಗ್ 25 ಇಯರ್ಸ್ ಆಫ್ ಸರ್ವಿಸ್. ಸೊ 25 ವರ್ಷ ಕೆಲಸ ಮಾಡಿದ್ದಾನೆ. ಹಿಸ್ ಸ್ಯಾಲರಿ ಫಾರ್ 10 ಮಂತ್ಸ್, ಅವನದು 10 ತಿಂಗಳದು ಸ್ಯಾಲರಿ ಎಷ್ಟಪ್ಪ ಕೊಟ್ಟಿದ್ದಾನೆ ಅಂದ್ರೆ 73,800 ರುಪೀಸ್ ಕೊಟ್ಟಿದ್ದಾನೆ. ಈ ಹ್ಯಾಡ್ 7 ಮಂತ್ಸ್ ಹ್ಯಾವ್ ಲೀವ್ ಟು ಹಿಸ್ ಕ್ರೆಡಿಟ್ ಆನ್ ದ ಬೇಸಿಸ್ ಆಫ್ 30 ಡೇಸ್ ಪರ್ ಇಯರ್, ವಿಚ್ ವಾಸ್ ಅಪ್ರೂವ್ಡ್ ಅಂಡ್ ಈ ವಾಸ್ ಪೇಡ್ 54,600 ಆಸ್ ಅರ್ನ್ ಲೀವ್ ಸ್ಯಾಲರಿ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ವರ್ಷಕ್ಕೆ ಎಷ್ಟು ಲೀವ್ ಏನು ಅಂತ ಹೇಳಿಲ್ಲ ನಮಗೆ. ಬಟ್ ಏನ್ ಹೇಳಿದ್ದಾರೆ ಅಂದ್ರೆ 25 ವರ್ಷ ಸರ್ವಿಸ್ ಮಾಡಿದಾರಂತೆ. 25 ವರ್ಷ ಸರ್ವಿಸ್ ಮಾಡಿರೋದಕ್ಕೆ 25 ತಿಂಗಳು ಇರಬಹುದಾಗಿತ್ತು. ಆದ್ರೆ ಅವನು 7 ತಿಂಗಳು ಈ ಹ್ಯಾಡ್ 7 ಮಂತ್ಸ್ ಲೀವ್ ಟು ಹಿಸ್ ಕ್ರೆಡಿಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 7 ತಿಂಗಳು ಲೀವ್ ಅನ್ನ ಉಳಿಸ್ಕೊಂಡಿದ್ದಾನೆ ಯೂಸ್ ಮಾಡ್ಕೊಳ್ದ ಹಾಗೆ. ಹೌದಾ? ಆ 7 ತಿಂಗಳು ಲೀವ್ ಯೂಸ್ ಮಾಡ್ದಂಗೆ ಉಳಿಸ್ಕೊಂಡಿದ್ನಲ್ವಾ, ಅದಕ್ಕೆ ಕಂಪನಿಯವರು ಅವನಿಗೆ 54,600 ರೂಪಾಯಿಯಷ್ಟು ಏನ್ ಕೊಡ್ತಾ ಇದ್ದಾರೆ, ಅರ್ನ್ ಲೀವ್ ಸ್ಯಾಲರಿ ಅಮೌಂಟ್ ಅನ್ನ ರಿಟೈರ್ಮೆಂಟ್ ಟೈಮ್ ನಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ 54,600 ಆಕ್ಚುಯಲ್ ಇಯರ್ ರಿಸೀವ್ಡ್ ಆಗುತ್ತೆ. ಇದನ್ನ 54,600 ಇಲ್ಲೂ ಹಾಕ್ತೀನಿ. ಮ್ಯಾಕ್ಸಿಮಮ್ ಲಿಮಿಟ್ 3 ಲ್ಯಾಕ್ ರುಪೀಸ್ ಇದೆ. 10 ಮಂತ್ ಸ್ಯಾಲರಿ ಅವನೇ ಕೊಟ್ಟಿದ್ದಾನೆ 73,800 ಅಂತ ಹೇಳ್ತಾರೆ. ಓಕೆನಾ? ಈಗ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಬೇಕು. ನೋಡಿ, ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಅಂದ್ರೆ 10 ಮಂತ್ ಸ್ಯಾಲರಿ ಅವನೇ ಕೊಟ್ಟಿರೋದ್ರಿಂದ 73,800 ಡಿವೈಡೆಡ್ ಬೈ 10 ಮಾಡಿದ್ರೆ 7,380 ರುಪೀಸ್ ಒಂದ್ ತಿಂಗಳಿಗೆ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಬರುತ್ತೆ. ಓಕೆನಾ? ಇಂಟು ಎಷ್ಟು ತಿಂಗಳು ಲೀವ್ ಉಳಿಸ್ಕೊಂಡಿದ್ದಾನಂತೆ, 7 ತಿಂಗಳು ಲೀವ್ ಅನ್ನ ಉಳಿಸ್ಕೊಂಡಿದ್ದಾನೆ. ಹಾಗಾದ್ರೆ ಅವನಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ 7,380 ಇಂಟು 7 ಮಂತ್ಸ್ 51,660 ರುಪೀಸ್ ಬರುತ್ತೆ. ನೋಡಿ, ನೀವೇ ಹೇಳಿ 1, 2, 3, 4 ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇದೆ? 51,660 ರುಪೀಸ್ ಕಡಿಮೆ ಇರೋದ್ರಿಂದ ಈ 4 ಅಮೌಂಟ್ ಅಲ್ಲಿ 51,660 ನ ಎಕ್ಸೆಂಪ್ಷನ್ ಮಾಡಿ ಇನ್ನ ಉಳಿದಿರ್ತಕ್ಕಂತ ಅಮೌಂಟ್ ಏನಿದೆ, 15 ರಲ್ಲಿ 6 ಹೋದ್ರೆ 9, 13 ರಲ್ಲಿ 1 ಹೋದ್ರೆ 8, ಸಾರಿ 940 ರುಪೀಸ್ ಅಷ್ಟೇನಾ, ಸಾರಿ 4, 15, 6, 9, 3 ರಲ್ಲಿ 1 ಹೋದ್ರೆ 2, 940 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ. ಇದಕ್ಕೆ ಆನ್ಸರ್ ಇಷ್ಟೇ. ಓಕೆನಾ? ತುಂಬಾ ಈಸಿ ಆಗಿದೆ. ಇವನು 25 ವರ್ಷ ಕೆಲಸ ಮಾಡಿದ್ದಾನಂತೆ, 7 ತಿಂಗಳು ರಜಾ ತಗೊಂಡಿಲ್ವಂತೆ. ಆ 7 ತಿಂಗಳು ರಜಾ ತಗೊಳ್ದೆ ಇರೋದಕ್ಕೆ ಕಂಪನಿ 54,600 ರೂಪಾಯಿ ಅಷ್ಟು ಈ ಎಲ್ಲ ಅಮೌಂಟ್ ಕೊಟ್ಟಿದ್ದಾರಂತೆ. ಅವ್ರಿಗೆ 10 ತಿಂಗಳಿಗೆ ಸ್ಯಾಲರಿ 73,800 ಬರ್ತಾ ಇದೆಯಂತೆ. ಸೊ ಆ ಬೇಸಿಸ್ ಮೇಲೆ ಈ ಕ್ವಶನ್ ಅನ್ನ ಮಾಡಿದ್ವಿ. ಓಕೆನಾ? ಕ್ಲೀನ್ ಕಾಪಿ ಮಾಡ್ತೀವಿ.